ನಾನು ಶಿವಕುಮಾರ್ ಹೆಚ್ ಆರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಂತಾಮಣಿ ಇಲ್ಲಿ ಇತಿಹಾಸ ವಿಭಾಗದ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಈ ವಿಡಿಯೋದಲ್ಲಿ ನಾನು ಅಂತಿಮ ಬಿಎ 6ನೇ ಸೆಮಿಸ್ಟರ್ನ ಇತಿಹಾಸ ಪತ್ರಿಕೆಯಾದ ಪಶ್ಚಿಮ ಏಷ್ಯಾದ ಇತಿಹಾಸದ ಪ್ರಮುಖ ವಿಚಾರವಾದ ಇಸ್ರೇಲ್ ರಾಷ್ಟ್ರದ ಸ್ಥಾಪನೆ ಹಾಗೂ ಇದರ ರಚನೆಯ ವಿಚಾರದ ಬಗ್ಗೆ ಇಲ್ಲಿ ಚರ್ಚಿಸುತ್ತಿದ್ದೇನೆ ಮೊದಲ ಮಹಾಯುದ್ಧದಲ್ಲಿ ಯಹೂದಿಗಳು ನೀಡಿದ ನೆರವನ್ನು ಸ್ಮರಿಸಿದ ಬ್ರಿಟನ್ ಯಹೂದಿ ರಾಷ್ಟ್ರದ ನಿರ್ಮಾಣಕ್ಕೆ ಪೂರಕವಾದ ಬಲ್ಫೋರ್ ಘೋಷಣೆಯನ್ನು ಹೊರಡಿಸಿ ಅವರ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಗೆ ಚಾಲನೆಯನ್ನು ನೀಡಿತು ಇದೇ ಹೆಸರಾಂತ ಬಲ್ಫೋರ್ ಘೋಷಣೆ 1917ರಲ್ಲಿ ಬ್ರಿಟನ್ ಈ ಬಲ್ಫೋರ್ ಘೋಷಣೆಯನ್ನು ಹೊರಡಿಸಿ ಯಹೂದಿ ರಾಷ್ಟ್ರ ನಿರ್ಮಾಣಕ್ಕೆ ವೇದಿಕೆಯನ್ನು ಸಜ್ಜುಗೊಳಿಸುತ್ತದೆ ಡಾಕ್ಟರ್ ಚೈಮ್ ವಿಸ್ಮನ್ ಮೊದಲ ಮಹಾಯುದ್ಧದಲ್ಲಿ ಬ್ರಿಟನ್ನ ಮನಸ್ಸನ್ನು ಗೆದ್ದಿದ್ದು ಆತನ ಸೇವೆಯನ್ನು ಸ್ಮರಿಸಿದ ಬ್ರಿಟನ್ ಗೌರವಪೂರ್ವಕ ಪುರಸ್ಕಾರದ ರೀತಿಯಲ್ಲಿ ಯಹೂದಿ ರಾಷ್ಟ್ರ ನಿರ್ಮಾಣಕ್ಕೆ ಅನುಕೂಲವಾಗುವ ಬಲ್ಫೋರ್ ಘೋಷಣೆಯನ್ನು 1917ರ ನವೆಂಬರ್ 3ರಂದು ಹೊರಡಿಸಿತು ಬ್ರಿಟನ್ನ ವಿದೇಶಾಂಗ ಕಾರ್ಯದರ್ಶಿಯಾಗಿದ್ದ ಆರ್ಥರ್ ಜೇಮ್ಸ್ ಬಲ್ಫೋರ್ ಈ ಘೋಷಣೆಯನ್ನು ಹೊರಡಿಸಿದ ಬ್ರಿಟನ್ ದೇಶದ ವಿದೇಶಾಂಗ ಕಾರ್ಯದರ್ಶಿಯಾಗಿದ್ದ ಆರ್ಥರ್ ಜೇಮ್ಸ್ ಬಲ್ಫೋರ್ನ ಈ ಘೋಷಣೆಯು ಹೆಸರಾಂತ ಬಲ್ಫೋರ್ ಘೋಷಣೆ ಆಗಿ ಯಹೂದಿ ರಾಷ್ಟ್ರದ ನಿರ್ಮಾಣಕ್ಕೆ ಅನುಕೂಲಕಾರಿಯಾದ ಪರಿಸ್ಥಿತಿಯನ್ನು ನಿರ್ಮಿಸಿಕೊಟ್ಟಿತು ಬಲ್ಫೋರ್ ಯಹೂದಿ ಮುಖಂಡನಾಗಿದ್ದ ಆಸ್ಟ್ರಿಯಾದ ರೋತ್ಶೀಲ್ಡ್ಗೆ ಬರೆದ ಪತ್ರದ ಒಕ್ಕಣೆಯೇ ಅಥವಾ ಸಾರಾಂಶವೇ ಈ ಹೆಸರಾಂತ ಬಲ್ಫೋರ್ ಘೋಷಣೆ ಇದರಲ್ಲಿ ಬ್ರಿಟಿಷ್ ಸರ್ಕಾರವು ಈ ರೀತಿಯಾದಂಥ ಒಂದು ಸಾರಾಂಶವನ್ನು ಅಥವಾ ಒಕ್ಕಣೆಯನ್ನು ಒಳಗೊಂಡಂಥ ಘೋಷಣೆಯನ್ನು ಸಿದ್ಧಪಡಿಸುತ್ತದೆ ಅದರ ಪ್ರಕಾರ ಬಲ್ಫೋರ್ ಘೋಷಣೆಯ ಪ್ರಕಾರ ಬ್ರಿಟಿಷ್ ಸರ್ಕಾರವು ಪ್ಯಾಲೆಸ್ಟೈನ್ನಲ್ಲಿ ಯಹೂದಿಗಳಿಗೆ ಒಂದು ರಾಷ್ಟ್ರೀಯ ನೆಲೆಯನ್ನು ನಿರ್ಮಿಸಿಕೊಡುವಲ್ಲಿ ತನ್ನ ಕೈಲಾದ ಬೆಂಬಲವನ್ನು ನೀಡುತ್ತದೆ ಹಾಗೂ ಈ ಬಗ್ಗೆ ಯಹೂದಿಗಳು ನಡೆಸುವ ಯಾವುದೇ ಪ್ರಯತ್ನಕ್ಕೆ ಅದು ಸಹಾಯ ಮಾಡುತ್ತದೆ ಎಂಬ ಸಾರಾಂಶವನ್ನು ಒಳಗೊಂಡ ಹೆಸರಾಂತ ಈ ಬಲ್ಫೋರ್ ಘೋಷಣೆಯನ್ನು ವಿದೇಶಾಂಗ ಕಾರ್ಯದರ್ಶಿಯಾಗಿದ್ದ ಆರ್ಥರ್ ಜೇಮ್ಸ್ ಬಲ್ಫೋರ್ ಅವರು ಯಹೂದಿ ಮುಖಂಡನಾಗಿದ್ದ ರೋತ್ಶೀಲ್ಡ್ಗೆ ಬರೆದಂತಹ ಪತ್ರದಲ್ಲಿನ ಸಾರಾಂಶ ಇದಾಗಿತ್ತು ಈ ಬಲ್ಫೋರ್ ಘೋಷಣೆ ಯಹೂದಿಗಳಿಗೆ ಇಸ್ರೇಲ್ ರಾಷ್ಟ್ರ ನಿರ್ಮಾಣದ ಹಾದಿಯಲ್ಲಿ ಒಂದು ಮಹತ್ವದ ಮೈಲುಗಲ್ಲಾಗಿದೆ ಇದು ಇಸ್ರೇಲ್ ರಾಷ್ಟ್ರದ ನಿರ್ಮಾಣಕ್ಕೆ ದಾರಿಯನ್ನು ಸುಗಮಗೊಳಿಸಿತು ಯಹೂದಿಗಳಿಗೆ ಪ್ರತ್ಯೇಕ ರಾಷ್ಟ್ರದ ನಿರ್ಮಾಣಕ್ಕೆ ಚಾಲನೆಯನ್ನು ನೀಡುವಲ್ಲಿ ಇದು ನೆರವಾಯಿತು ಇದರಿಂದ ಸ್ಫೂರ್ತಿಗೊಂಡ ಯಹೂದಿಗಳು ಬ್ರಿಟನ್ನ ಬೆಂಬಲದೊಂದಿಗೆ ಪ್ಯಾಲೆಸ್ಟೈನ್ಗೆ ವಲಸೆ ಹೊರಟರು ಬ್ರಿಟನ್ ರಹಸ್ಯವಾಗಿ ಈ ವಲಸೆಗೆ ಬೆಂಬಲವನ್ನು ನೀಡುತ್ತಿತ್ತು ಈ ಘೋಷಣೆಯು ಡಾಕ್ಟರ್ ಚೈಮ್ ವಿಸ್ಮನ್ನ ಮಹತ್ವದ ಸಾಧನೆಯಾಗಿದ್ದು ಯಹೂದಿ ನಾಯಕನಾದ ಈತನಿಗೆ ಕೀರ್ತಿ ಪ್ರತಿಷ್ಠೆಗಳು ಹೆಚ್ಚಲು ನೆರವಾಯಿತು ಡಾಕ್ಟರ್ ಚೈಮ್ ವಿಸ್ಮನ್ನ ಮಹತ್ವಾಕಾಂಕ್ಷೆಯಾಗಿದ್ದ ಇಸ್ರೇಲ್ ರಾಷ್ಟ್ರದ ನಿರ್ಮಾಣದ ಕಾರ್ಯಕ್ಕೆ ಇದು ಬುನಾದಿಯನ್ನು ಹಾಕಿಕೊಟ್ಟಿತ್ತು 1917ರಲ್ಲಿ ಬ್ರಿಟನ್ ಪಾರ್ಲಿಮೆಂಟ್ ಈ ಬಲ್ಫೋರ್ ಘೋಷಣೆಯನ್ನು ಅಂಗೀಕರಿಸುತ್ತದೆ ಹಾಗೆಯೇ 1918ರಲ್ಲಿ ಅಮೆರಿಕದ ಅಧ್ಯಕ್ಷರಾದ ವುಡ್ರೋ ವಿಲ್ಸನ್ರವರು ಕೂಡ ಈ ಘೋಷಣೆಯನ್ನು ಸ್ವಾಗತಿಸುತ್ತಾರೆ ಹೀಗಾಗಿ ಬ್ರಿಟನ್ ಮತ್ತು ಅಮೆರಿಕದಂತಹ ಬಲಿಷ್ಠ ರಾಷ್ಟ್ರಗಳು ಪ್ಯಾಲೆಸ್ಟೈನ್ನ ಭಾಗದಲ್ಲಿ ಇಸ್ರೇಲ್ ರಾಷ್ಟ್ರದ ನಿರ್ಮಾಣಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಬೆಂಬಲವನ್ನು ಮತ್ತು ಸಹಕಾರವನ್ನು ಒದಗಿಸುತ್ತವೆ ಇಂತಹ ಈ ಬಲ್ಫೋರ್ ಘೋಷಣೆ ಪ್ಯಾಲೆಸ್ಟೈನ್ ಭಾಗದಲ್ಲಿದ್ದಂಥ ಅರಬ್ಬರಿಗೆ ಆಘಾತವನ್ನುಂಟು ಮಾಡುತ್ತದೆ ಏಕೆಂದರೆ ಇದು ಈಗಾಗಲೇ ಬ್ರಿಟನ್ ಅರಬ್ಬರ ಜೊತೆ ಮಾಡಿಕೊಂಡಿದ್ದಂಥ ಒಂದು ಒಪ್ಪಂದಕ್ಕೆ
ತದ್ವಿರುದ್ಧವಾಗಿರುತ್ತದೆ. ಇಲ್ಲಿ ಬ್ರಿಟಿಷರ ಒಡೆದು ಆಳುವ ನೀತಿಯು ಮತ್ತೆ ಕಂಡುಬರುತ್ತದೆ. 1915ರಲ್ಲಿ ಬ್ರಿಟನ್ ಸರ್ಕಾರ ಶರೀಫ್ ಹುಸೇನ್ ಮತ್ತು ಮ್ಯಾಕ್ಮೋಹನ್ರ ನಡುವೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದು ಇದನ್ನು ಹುಸೇನ್ ಮತ್ತು ಮ್ಯಾಕ್ಮೋಹನ್ ಒಪ್ಪಂದ ಎಂದು ಕರೆಯಲಾಗುತ್ತದೆ. ಈ ಅರಬ್ಬರ ಶರೀಫ್ ಹುಸೇನ್ ಮತ್ತು ಬ್ರಿಟನ್ನ ಅಧಿಕಾರಿಯಾಗಿದ್ದ ಮ್ಯಾಕ್ಮೋಹನ್ರ ನಡುವೆ ಅರಬ್ಬರಿಗೆ ಮೊದಲ ಮಹಾಯುದ್ಧದ ಕಾಲದಲ್ಲಿ ಅವರ ರಾಷ್ಟ್ರದ ಸ್ವಾತಂತ್ರ್ಯಕ್ಕೆ ಅಗತ್ಯವಾಗಿದ್ದಂಥ ಆಲೋಚನೆಗಳನ್ನು ಒಳಗೊಂಡಂತಹ ನೆರವನ್ನು ಒಳಗೊಂಡಂಥ ಈ ಹುಸೇನ್ ಮತ್ತು ಮ್ಯಾಕ್ಮೋಹನ್ ಒಪ್ಪಂದ ಅರಬ್ಬರಿಗೆ ಪೂರಕವಾಗಿತ್ತು. ಈಗಾಗಲೇ ಮಾಡಿಕೊಂಡಿದ್ದಂಥ ಅರಬ್ಬರೊಂದಿಗಿನ ಹುಸೇನ್ ಮತ್ತು ಮ್ಯಾಕ್ಮೋಹನ್ ನಡುವಿನ ಒಪ್ಪಂದಕ್ಕೆ ಇದು ವಿರುದ್ಧವಾಗಿ ಕಂಡುಬರುತ್ತದೆ. ಈಗಾಗಲೇ ಪ್ಯಾಲೆಸ್ಟೈನ್ನ ಭಾಗದಲ್ಲಿ ಅರಬ್ಬರು ಶೇಕಡಾ 95ರಷ್ಟಿದ್ದು ಅವರ ಅಸ್ತಿತ್ವಕ್ಕೆ ಮಾರಕವಾಗುವಂಥ ಬಲ್ಫೋರ್ ಘೋಷಣೆಯನ್ನು ಸಹಜವಾಗಿ ಅರಬ್ಬರು ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ. ಹೀಗಾಗಿ ಈ ಘೋಷಣೆಯಿಂದಾಗಿ ಅರಬ್ಬರು ಮತ್ತು ಯಹೂದಿಗಳ ನಡುವೆ ಸಂಘರ್ಷ ಏರ್ಪಟ್ಟು ಅದು ಮುಂದಿನ ದಿನಗಳಲ್ಲಿ ತೀವ್ರ ಸ್ವರೂಪವನ್ನು ಪಡೆದುಕೊಂಡು ಮಧ್ಯಪ್ರಾಚ್ಯದ ಭಾಗದಲ್ಲಿ ಬಿಕ್ಕಟ್ಟನ್ನು ಉಂಟು ಮಾಡುತ್ತದೆ. ಪ್ಯಾಲೆಸ್ಟೈನ ಭಾಗಕ್ಕೆ ಯಹೂದಿಗಳ ವಲಸೆಯನ್ನು ವಿರೋಧಿಸಿದಂಥ ಅರಬ್ಬರು ತಮ್ಮದೇ ಆದಂಥ ಒಂದು ಕಾರಣದಿಂದಾಗಿ ಅಥವಾ ರಾಜಕೀಯ ಅಸ್ಥಿರತೆಯನ್ನು ಮನಗಂಡು ಯಹೂದಿಗಳ ವಲಸೆಯನ್ನು ವಿರೋಧಿಸುತ್ತಾರೆ. ತಮ್ಮ ರಾಜಕೀಯ ಹಾಗೂ ಆರ್ಥಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುವ ಮುನ್ಸೂಚನೆಯನ್ನು ಅರಬ್ಬರು ಗಮನಿಸಿ ಯಹೂದಿಗಳ ವಲಸೆಯನ್ನು ವಿರೋಧಿಸೋದಕ್ಕೆ ಪ್ರಾರಂಭಿಸುತ್ತಾರೆ. ಇಲ್ಲಿ ಬ್ರಿಟಿಷರ ಕುಟಿಲ ತಂತ್ರದ ಅರಿವು ಉಂಟಾಗುತ್ತದೆ. ಹಾಗಾಗಿ ಅರಬ್ಬರು ಈ ಬಲ್ಫೋರ್ ಘೋಷಣೆಯ ಮೂಲಕವಾಗಿ ಬ್ರಿಟಿಷರು ಯಹೂದಿಗಳಿಗೆ ಮಾಡಿಕೊಟ್ಟಂಥ ಅನುಕೂಲತೆಯನ್ನು ತೀವ್ರ ಸ್ವರೂಪದಲ್ಲಿ ವಿರೋಧಿಸಿ ಬ್ರಿಟಿಷರ ಇಬ್ಬಗೆಯ ನೀತಿಯನ್ನು ಸಂಪೂರ್ಣವಾಗಿ ತಿರಸ್ಕರಿಸುತ್ತಾರೆ. ಹೀಗಾಗಿ ಅರಬ್ ಇಸ್ರೇಲ್ ಸಂಘರ್ಷಕ್ಕೆ ಇದು ದಾರಿ ಮಾಡಿಕೊಡುತ್ತದೆ. ಮೊದಲ ಮಹಾಯುದ್ಧದಲ್ಲಿ ಟರ್ಕರನ್ನು ಕಟ್ಟಿಹಾಕಲು ಬ್ರಿಟಿಷರು ಅರಬ್ಬರು ಮತ್ತು ಯಹೂದಿಗಳನ್ನು ದಾಳಗಳನ್ನಾಗಿ ಬಳಸಿಕೊಂಡಿರುವುದು ಇಲ್ಲಿ ವ್ಯಕ್ತವಾಗುತ್ತದೆ. ಬ್ರಿಟಿಷರು ಯಹೂದಿಗಳ ಪಕ್ಷಪಾತಿಗಳಾಗಿರುವಂಥದ್ದು ಇಲ್ಲಿ ಎದ್ದು ಕಾಣುತ್ತದೆ. ಹಾಗೆಯೇ ಅರಬ್ಬರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತೋರದಂತಹ ರೀತಿಯಲ್ಲಿ ಮ್ಯಾಕ್ಮೋಹನ್ ವರದಿಯನ್ನು ತಯಾರಿಸೋದಕ್ಕೆ ಬ್ರಿಟಿಷರು ಸೂಚಿಸಿದ್ದು ಬಲ್ಫೋರ್ ಘೋಷಣೆಗೂ ಮ್ಯಾಕ್ಮೋಹನ್ ವರದಿಗೂ ಸಾಕಷ್ಟು ವ್ಯತ್ಯಾಸಗಳು ಮೂಡಿದಾಗ ಬ್ರಿಟಿಷರ ಈ ಇಬ್ಬಗೆಯ ನೀತಿಯನ್ನು ಕಂಡು ಅರಬ್ಬರು ಆಕ್ರೋಶಗೊಳ್ಳುತ್ತಾರೆ. ಹಾಗೂ ಅರಬ್ಬರು ಬಲ್ಫೋರ್ ಘೋಷಣೆಯನ್ನು ಸಂಪೂರ್ಣವಾಗಿ ಖಂಡಿಸಿ ಸಂಘರ್ಷಕ್ಕಿಳಿಯುತ್ತಾರೆ. ಬ್ರಿಟಿಷರ ಇಂತಹ ಒಂದು ಸ್ವಾರ್ಥಪರ ನೀತಿಯ ಮೂಲಕವಾಗಿ ಅರಬ್ಬರು ಮತ್ತು ಯಹೂದಿಗಳ ನಡುವೆ ಜನಾಂಗೀಯ ಕಲಹ ಅನ್ನೋದು ಏರ್ಪಟ್ಟು ಮಧ್ಯಪ್ರಾಚ್ಯ ಹಿಂಸಾಚಾರದತ್ತ ಜಾರುತ್ತದೆ. ಆನಂತರದ ಬೆಳವಣಿಗೆಗಳಲ್ಲಿ ಒಂದನೇ ಮಹಾಯುದ್ಧದ ನಂತರ 1919ರಲ್ಲಿ ಪ್ಯಾರಿಸ್ನಲ್ಲಿ ಶಾಂತಿ ಸಮ್ಮೇಳನ ಏರ್ಪಡಿಸಲಾಗುತ್ತದೆ. ಪ್ಯಾರಿಸ್ ಶಾಂತಿ ಸಮ್ಮೇಳನದಲ್ಲಿ ದೊರೆತ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡಂತಹ ಡಾಕ್ಟರ್ ಚೈಮ್ ವಿಸ್ಮನ್ ವಿಶ್ವದ ಪ್ರಮುಖ ರಾಷ್ಟ್ರಗಳ ನಾಯಕರಲ್ಲಿ ಯಹೂದಿ ರಾಷ್ಟ್ರದ ನಿರ್ಮಾಣದ ಅನಿವಾರ್ಯತೆಯನ್ನು ತುಂಬ ಪರಿಣಾಮಕಾರಿಯಾಗಿ ಮನದಟ್ಟು ಮಾಡಿಕೊಡುತ್ತಾನೆ. ಹೀಗಾಗಿ ಒಂದನೇ ಮಹಾಯುದ್ಧದ ನಂತರ ಅವರು ನೀಡಿದ್ದ ನೆರವಿಗೆ ಕೃತಜ್ಞತಾಪೂರ್ವಕವಾಗಿ ಪ್ಯಾರಿಸ್ ಶಾಂತಿ ಸಮ್ಮೇಳನದಲ್ಲಿ ಯಹೂದಿ ರಾಷ್ಟ್ರದ ಅನಿವಾರ್ಯತೆಯನ್ನು ಮನವರಿಕೆ ಮಾಡಿಕೊಟ್ಟಂತಹ ಡಾಕ್ಟರ್ ಚೈಮ್ ವಿಸ್ಮನ್ನ ಮನವಿಗೆ ಪುರಸ್ಕರಿಸಿದಂತಹ ಮಿತ್ರ ರಾಷ್ಟ್ರಗಳ ನಾಯಕರುಗಳು ಪ್ಯಾಲೆಸ್ಟೈನ್ನ ಭಾಗದಲ್ಲಿ ಯಹೂದಿ ರಾಷ್ಟ್ರದ ನಿರ್ಮಾಣಕ್ಕೆ ಅನುಕೂಲಕರವಾದಂತಹ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಲು ಸಮ್ಮತಿಸುತ್ತಾರೆ. ಹೀಗಾಗಿ ಪ್ಯಾಲೆಸ್ಟೈನ್ನ ಭಾಗಕ್ಕೆ ಯಹೂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವಲಸೆ ಹೋಗುವುದನ್ನು ಪರೋಕ್ಷವಾಗಿ ಅವರು ಪ್ರೋತ್ಸಾಹಿಸುತ್ತಾರೆ. 1922ರ
ಲೀಗ್ ಆಫ್ ನೇಷನ್ಸ್ ಪ್ಯಾಲೆಸ್ಟೈನ್ನಲ್ಲಿ ಯಹೂದಿ ರಾಷ್ಟ್ರದ ನಿರ್ಮಾಣಕ್ಕೆ ಅನುಕೂಲಕರವಾದ ಸನ್ನಿವೇಶವನ್ನು ಸೃಷ್ಟಿಸುವಂತೆ ಬ್ರಿಟಿಷರಿಗೆ ಸಲಹೆಯನ್ನು ನೀಡುತ್ತದೆ. ಬ್ರಿಟನ್ನ ಪ್ರಭಾವದಲ್ಲಿದ್ದಂಥ ರಾಷ್ಟ್ರಗಳ ಸಂಘ ಅಥವಾ ಲೀಗ್ ಆಫ್ ನೇಷನ್ಸ್ ಇಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲು ಅಥವಾ ಸೂಚಿಸಲು ಅದಕ್ಕೆ ಬ್ರಿಟನ್ನ ಒತ್ತಾಸೆಯು ಕಾರಣವಾಗಿತ್ತು. ಇದೇ ಕಾಲಕ್ಕೆ ಫ್ರಾನ್ಸ್ ಮತ್ತು ಇಟಲಿಗಳಲ್ಲೂ ಝಿಯೋನಿಸ್ಟ್ ಚಳವಳಿಗೆ ಹೆಚ್ಚಿನ ಬೆಂಬಲ ದೊರೆಯುತ್ತದೆ. ಹೀಗಾಗಿ ಬ್ರಿಟನ್, ಫ್ರಾನ್ಸ್, ಅಮೇರಿಕಾ, ಇಟಲಿ ಇಂತಹ ಮಿತ್ರ ರಾಷ್ಟ್ರಗಳ ಬೆಂಬಲದೊಂದಿಗೆ ಪ್ಯಾಲೆಸ್ಟೈನ್ ಭಾಗಕ್ಕೆ ಯಹೂದಿಗಳು ವಲಸೆಯನ್ನು ಕೈಗೊಳ್ಳಲು ಪ್ರಾರಂಭಿಸುತ್ತಾರೆ. 1920ರ ಸ್ಯಾನ್ ರಿಮೋ ಒಪ್ಪಂದದ ಪ್ರಕಾರ ಪ್ಯಾಲೆಸ್ಟೈನ್ ಬ್ರಿಟನ್ನ ಮ್ಯಾಂಡೇಟ್ಗೆ ಒಳಪಡುತ್ತದೆ. ಬ್ರಿಟನ್ ಹಲವಾರು ರಾಷ್ಟ್ರಗಳನ್ನು ಮ್ಯಾಂಡೇಟರಿ ವ್ಯವಸ್ಥೆಗೆ ಒಳಪಡಿಸಿಕೊಂಡು ತನ್ನ ಮೇಲ್ವಿಚಾರಣೆಯಲ್ಲಿ ಅದು ಆ ಭಾಗಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳುವಂಥ ಒಂದು ಮ್ಯಾಂಡೇಟರಿ ವ್ಯವಸ್ಥೆಯನ್ನು ಫ್ರಾನ್ಸ್ ಜೊತೆಗೆ ಹಂಚಿಕೊಳ್ಳುತ್ತದೆ. ಹೀಗಾಗಿ ಬ್ರಿಟನ್ಗೆ ಪ್ಯಾಲೆಸ್ಟೈನ್ನ ಭಾಗವೂ ಕೂಡ ಒಂದು ಮ್ಯಾಂಡೇಟಾಗಿ ದೊರೆತದ್ದು ಯಹೂದಿಗಳಿಗೆ ವರವಾಗಿ ಪರಿಣಮಿಸುತ್ತದೆ. ಬ್ರಿಟನ್ನ ಬೆಂಬಲದೊಂದಿಗೆ ಪ್ಯಾಲೆಸ್ಟೈನ್ಗೆ ಯಹೂದಿಗಳ ವಲಸೆ ನಿರಂತರತೆಯನ್ನು ಪಡೆದು ಅದರ ಸಂಖ್ಯೆ ಏರುಮುಖವನ್ನು ಕಾಣುತ್ತದೆ. 1922ರಲ್ಲಿ ಪ್ಯಾಲೆಸ್ಟೈನ್ನ ಭಾಗದಲ್ಲಿ ಯಹೂದಿಗಳ ಸಂಖ್ಯೆ ಶೇಕಡ 10ರಷ್ಟಿದ್ದು ಅದು 1942ಕ್ಕೆ ಶೇಕಡ 30ರಷ್ಟಕ್ಕೆ ಏರಿಕೆಯನ್ನು ಕಾಣುತ್ತದೆ. ಯಹೂದಿಗಳು ಉದ್ಯಮಶೀಲರು, ಸತತ ಪರಿಶ್ರಮವನ್ನು ತೋರುವುದರಲ್ಲಿ ಹೆಸರಾಗಿದ್ದಂಥವರಾಗಿದ್ದು ಸೂಕ್ಷ್ಮ ಬುದ್ಧಿವಂತಿಕೆಯುಳ್ಳವರು ಅಪಾರ ಪ್ರಮಾಣದ ತಮ್ಮ ಸಂಪತ್ತನ್ನು ಯಹೂದಿ ರಾಷ್ಟ್ರದ ನಿರ್ಮಾಣಕ್ಕೆ ಸದುಪಯೋಗಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾರೆ. ಮೊದಲನೆಯದಾಗಿ ತಮ್ಮ ಬಳಿ ಇದ್ದಂಥ ಹಣದ ಮೂಲಕ ಅರಬ್ ಜಮೀನುದಾರರಿಂದ ಭೂಮಿಯನ್ನು ಕೊಳ್ಳುವಲ್ಲಿ ಯಹೂದಿ ಶ್ರೀಮಂತ ವರ್ಗದವರು ಯಶಸ್ವಿಯಾಗುತ್ತಾರೆ. ಇದನ್ನು ಕೃಷಿಯ ಪ್ರಗತಿಗಾಗಿ, ಅದರಲ್ಲೂ ಅತ್ಯಾಧುನಿಕ ವ್ಯವಸಾಯ ಪದ್ಧತಿಯನ್ನು ಆರಂಭಿಸೋದಕ್ಕೆ ಅವರು ಬಳಸಿಕೊಳ್ಳುತ್ತಾರೆ. ಇದರ ಜೊತೆಗೆ ದೊಡ್ಡ ಪ್ರಮಾಣದ ಕೈಗಾರಿಕೆಗಳನ್ನು ಪ್ಯಾಲೆಸ್ಟೈನ್ನ ಭಾಗದಲ್ಲಿ ಸ್ಥಾಪನೆಯನ್ನು ಮಾಡಿ ಆರ್ಥಿಕ ಅಭಿವೃದ್ಧಿಯನ್ನು ಉಂಟು ಮಾಡುತ್ತಾರೆ. ಹೈಫಾ ಬಂದರುಗಳನ್ನು ಅಭಿವೃದ್ಧಿಪಡಿಸಿ ಅನೇಕ ವಿದ್ಯಾ ಕೇಂದ್ರಗಳನ್ನು, ಶಿಕ್ಷಣ ಸಂಸ್ಥೆಗಳನ್ನು ಹಾಗೂ ಆಸ್ಪತ್ರೆಗಳನ್ನು ತೆರೆದು ಅನೇಕ ಪ್ರಗತಿಪರ ಯೋಜನೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸುವಲ್ಲಿ ಯಹೂದಿಗಳ ಪಾತ್ರ ಮತ್ತು ನಿಯಂತ್ರಣ ಅನ್ನೋದು ಕಂಡುಬರುತ್ತೆ. ಈ ಪರಿಯಾಗಿ ಪ್ಯಾಲೆಸ್ಟೈನ್ ಆರ್ಥಿಕ ವಲಯದಲ್ಲಿ ಹೆಚ್ಚಿನ ನಿಯಂತ್ರಣವನ್ನು ಪಡೆದುಕೊಂಡಂತಹ ಯಹೂದಿಗಳು ತಮ್ಮ ಪ್ರಭಾವವನ್ನು ಬೀರತೊಡಗಿದರು. ಇದರ ಜೊತೆಗೆ ಪ್ಯಾಲೆಸ್ಟೈನ್ನ ಭಾಗಕ್ಕೆ ವಲಸೆಯ ಪ್ರಕ್ರಿಯೆ ತೀವ್ರ ಸ್ವರೂಪವನ್ನು ಪಡೆಯುತ್ತದೆ. ಈ ರೀತಿಯಾಗಿ ಆರ್ಥಿಕ ವಲಯದಲ್ಲಿ ತಮ್ಮ ಹಿಡಿತವನ್ನು ಸ್ಥಾಪಿಸುವಲ್ಲಿ ಯಶಸ್ವಿಯಾದ ಯಹೂದಿಗಳು ಅರಬರ ಮೇಲೆ ಪ್ರಭಾವವನ್ನು ಬೀರತೊಡಗಿದರು. ಇದೇ ಸಂದರ್ಭದಲ್ಲಿ ಯುರೋಪಿನಲ್ಲಿ ಆದ ಅನೇಕ ಹಿಂಸಾಚಾರಗಳಿಂದಾಗಿ ನೊಂದಿದ್ದ ಯಹೂದಿಗಳು ಪ್ಯಾಲೆಸ್ಟೈನ್ನ ಕಡೆಗೆ ಅಪಾರ ಪ್ರಮಾಣದಲ್ಲಿ ವಲಸೆ ಹೊರಟರು. 1920ರ ವೇಳೆಗೆ ಕೇವಲ 80,000ದಷ್ಟು ಜನ ಪ್ಯಾಲೆಸ್ಟೈನ್ನ ಭಾಗದಲ್ಲಿದ್ದು, ಆ ನಂತರದಲ್ಲಿ ಈ ಮಹಾವಲಸೆಯ ನಿರಂತರತೆಯಲ್ಲಿ ಮುಂದುವರಿಕೆಯನ್ನು ಹೊಂದುತ್ತಾ 1945ರಲ್ಲಿ ಯಹೂದಿಗಳ ಸಂಖ್ಯೆ 20 ಲಕ್ಷಕ್ಕೆ ಏರುತ್ತದೆ. ಈ ಪರಿಯಾದಂಥ ಏರಿಕೆಯನ್ನು ತಡವಾಗಿ ಗಮನಿಸಿದ ಅರಬ್ಬರು ಪ್ಯಾಲೆಸ್ಟೈನ್ನ ಭಾಗದಲ್ಲಿ ಯಹೂದಿಗಳ ಈ ಏರಿಕೆಯನ್ನು ತೀವ್ರವಾಗಿ ಪರಿಗಣಿಸಿ ವಿರೋಧಿಸುತ್ತಾ ಭೀಕರ ಹೋರಾಟಕ್ಕೆ ಇಳಿಯುತ್ತಾರೆ. ಇಲ್ಲಿ ಅರಬ್ಬರು ಮತ್ತು ಯಹೂದಿಗಳ ನಡುವೆ ಜನಾಂಗೀಯ ಸಮಸ್ಯೆ ಏರ್ಪಡಲು ಕಾರಣವಾಗುತ್ತದೆ. ಜರ್ಮನಿಯಲ್ಲಿ ಹಿಟ್ಲರ್ನಂತಹ ನಾಜಿವಾದಿಗಳು ವಿಪರೀತ ಚಿತ್ರಹಿಂಸೆಗೆ ಯಹೂದಿಗಳನ್ನು ಗುರಿಪಡಿಸಿದ್ದು ಈ ಸಂದರ್ಭದಲ್ಲಿ ಮಹಾವಲಸೆಗೆ ಪ್ರಮುಖ ಕಾರಣವಾಗಿ ಪರಿಣಮಿಸುತ್ತದೆ. ಪ್ರವಾಹದೋಪಾದಿಯಲ್ಲಿ ಯಹೂದಿಗಳು
ಜರ್ಮನಿಯ ಭಾಗದಿಂದ ಪ್ಯಾಲೆಸ್ಟೈನ್ಗೆ ಹರಿದು ಬಂದದ್ದು ಎರಡನೇ ಮಹಾಯುದ್ಧದ ಕಾಲದಲ್ಲಿನ ಒಂದು ಪ್ರಮುಖವಾದ ಪ್ರಸಂಗವಾಗಿದೆ. ಆನಂತರದಲ್ಲಿ ವಿಭಜನಾ ಯೋಜನೆಯು 1937ರಲ್ಲಿ ರೂಪಿಸಲ್ಪಡುತ್ತೆ. ಇದಕ್ಕೆ ಬ್ರಿಟನ್ನ ಒತ್ತಾಸೆ ಕಾರಣವಾಗಿದ್ದು, ಅರಬ್ ಮತ್ತು ಯಹೂದಿಗಳ ನಡುವಿನ ಸಂಘರ್ಷವನ್ನು ಬಗೆಹರಿಸಲು ಉತ್ಸಾಹವನ್ನು ತೋರಿದಂಥ ಬ್ರಿಟಿಷರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮಗಿದ್ದಂಥ ಪ್ರಭಾವವನ್ನು ಬಳಸಿ ಒಂದು ವಿಭಜನಾ ಯೋಜನೆಯನ್ನು ರೂಪಿಸುತ್ತಾರೆ. 1937ರಲ್ಲಿ ಬ್ರಿಟನ್ನ ಮೂಲಕವಾಗಿ ರೂಪಿಸಲ್ಪಟ್ಟಂಥ ವಿಭಜನಾ ಯೋಜನೆಯಲ್ಲಿ ಪ್ಯಾಲೆಸ್ಟೈನ್ ಭಾಗವನ್ನು ಅರಬ್ ರಾಷ್ಟ್ರ ಮತ್ತು ಯಹೂದಿ ರಾಷ್ಟ್ರ ಎಂಬೆರಡು ರಾಷ್ಟ್ರಗಳನ್ನಾಗಿ ವಿಭಜಿಸಲು ನಿರ್ಧರಿಸಲಾಯಿತು. ಜೆರುಸಲೇಂ ಮತ್ತು ಇತರೆ ಪವಿತ್ರ ಸ್ಥಳಗಳನ್ನು ತಟಸ್ಥ ಭಾಗವನ್ನಾಗಿಸುವ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಯಿತು. ಆದರೆ ಇಂಥ ವಿಭಜನಾ ಕರಾರನ್ನು ಅರಬ್ಬರು ತಿರಸ್ಕರಿಸುತ್ತಾರೆ. ಆದಾಗ್ಯೂ ಬ್ರಿಟನ್ನ ಒತ್ತಾಸೆಯ ಮೇರೆಗೆ ಈ ವಿಭಜನಾ ಯೋಜನೆಗೆ ಬಲವು ಬಂದು ಮುಂದಿನ ಹಂತಗಳಲ್ಲಿ ಅದು ಯಹೂದಿಗಳ ಪರವಾಗಿ ರೂಪುಗೊಳ್ಳೋದಕ್ಕೆ ಕಾರಣವಾಗುತ್ತದೆ. 1939ರಲ್ಲಿ ಶ್ವೇತಪತ್ರವನ್ನು ಹೊರಡಿಸಲಾಗುತ್ತದೆ. ಬ್ರಿಟಿಷ್ ಸರ್ಕಾರದ ಸಹಕಾರದೊಂದಿಗೆ ಇಂತಹ ಶ್ವೇತಪತ್ರದ ಪ್ರಕಟಣೆ ಎನ್ನುವುದು ಏರ್ಪಟ್ಟು ಅದು ಯಹೂದಿಗಳ ರಾಷ್ಟ್ರವನ್ನು ಪ್ಯಾಲೆಸ್ಟೈನ್ನ ಭಾಗದಲ್ಲಿ ನಿರ್ಮಿಸಲು ಪೂರಕವಾದಂಥ ವೇದಿಕೆಯಾಗುತ್ತೆ. ಪ್ಯಾಲೆಸ್ಟೈನ್ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸುವ ಬ್ರಿಟಿಷರ ಮತ್ತೊಂದು ಪ್ರಯತ್ನ ಇದಾಗಿದ್ದು, 1939ರ ಮೇನಲ್ಲಿ ಬ್ರಿಟನ್ ಸರ್ಕಾರ ಶ್ವೇತಪತ್ರವನ್ನು ಹೊರಡಿಸಿ ಯಹೂದಿಗಳಿಗೆ ಪ್ಯಾಲೆಸ್ಟೈನ್ನ ಭಾಗದಲ್ಲಿ ನೆಲೆಯನ್ನು ಕಲ್ಪಿಸಿಕೊಡುವಂಥ ಒಂದು ಪ್ರಮುಖವಾದಂಥ ಪ್ರಯತ್ನವನ್ನು ಮಾಡಲಾಗುತ್ತದೆ. ಈಗ ಇದರ ಜೊತೆಗೆ ವಿಶ್ವದಾದ್ಯಂತ ಯಹೂದಿಗಳಿಗೆ ಅನುಕಂಪದ ಅಭಿಪ್ರಾಯಗಳು ವ್ಯಕ್ತವಾಗುತ್ತೆ. ದ್ವಿತೀಯ ಮಹಾಯುದ್ಧದ ಕಾಲದಲ್ಲಿ ಹಿಟ್ಲರ್ನ ಕ್ರೂರ ಚಿತ್ರಹಿಂಸೆಗೆ ಗುರಿಯಾಗಿದ್ದಂಥ ಸಂದರ್ಭ, ಆ ನಂತರದ ಹಂತದಲ್ಲಿ ಅದರ ಭೀತಿಗೆ ಒಳಗಾಗಿ ಪ್ರವಾಹದೋಪಾದಿಯಲ್ಲಿ ಪ್ಯಾಲೆಸ್ಟೈನ್ಗೆ ವಲಸೆ ಹೊರಟಂತಹ ಯಹೂದಿಗಳ ಒಂದು ದುಸ್ಥಿತಿಯನ್ನು ವಿಶ್ವದ ಪ್ರಮುಖ ರಾಷ್ಟ್ರಗಳ ನಾಯಕರುಗಳು ಗಮನಿಸಿದ್ದು, ಅದರ ಜೊತೆಗೆ ಎರಡನೇ ಮಹಾಯುದ್ಧದ ಕಾಲದಲ್ಲಿ ಮತ್ತೆ ಮೊದಲನೇ ಮಹಾಯುದ್ಧದ ರೀತಿಯಲ್ಲಿ ಯಹೂದಿಗಳು ಮಿತ್ರ ರಾಷ್ಟ್ರಗಳಿಗೆ ಅಪಾರ ಪ್ರಮಾಣದ ಆರ್ಥಿಕ ಮತ್ತು ಸೇನಾ ನೆರವನ್ನು ಒದಗಿಸಿ ಮಿತ್ರ ರಾಷ್ಟ್ರಗಳ ಮನವನ್ನು ಒಲಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾರೆ. ಈ ಸಂದರ್ಭದಲ್ಲಿಯೂ ಕೂಡ ಡಾಕ್ಟರ್ ಚೈಮ್ ವಿಜ್ಮನ್ನ ನಿರ್ಧಾರ ಯಹೂದಿ ರಾಷ್ಟ್ರದ ನಿರ್ಮಾಣಕ್ಕೆ ತುಂಬ ಸಹಕಾರಿಯಾಗುತ್ತದೆ. ಮೊದಲ ಮಹಾಯುದ್ಧದ ರೀತಿಯಲ್ಲಿ ಎರಡನೇ ಮಹಾಯುದ್ಧದ ಕಾಲದಲ್ಲೂ ತಮ್ಮ ನಿಷ್ಠೆಯನ್ನು ಆರ್ಥಿಕ ಸಹಕಾರವನ್ನು ಹಾಗೂ ಸೇನಾ ನೆರವನ್ನು ಯಹೂದಿ ಮುಖಂಡನಾದ ಡಾಕ್ಟರ್ ಚೈಮ್ ವಿಜ್ಮನ್ ಬ್ರಿಟನ್ ಮತ್ತು ಮಿತ್ರ ರಾಷ್ಟ್ರಗಳಿಗೆ ಒದಗಿಸಿಕೊಟ್ಟಿದ್ದು ಅದು ಅಪಾರ ಪ್ರಮಾಣದಲ್ಲಿ ಮಿತ್ರ ರಾಷ್ಟ್ರಗಳಿಗೆ ನೆರವಾಗಿದ್ದಂಥ ಒಂದು ಹಾಗೂ ಈ ಪ್ಯಾಲೆಸ್ಟೈನ್ನ ಭಾಗದಲ್ಲಿ ಯಹೂದಿ ರಾಷ್ಟ್ರಗಳ ನಿರ್ಮಾಣಕ್ಕೆ ಬ್ರಿಟನ್ ಒಲವು ತೋರುವಂತಹ ಧೋರಣೆಯನ್ನು ಹೊಂದೋದಕ್ಕೆ ಕಾರಣವಾಗುತ್ತೆ. ಹೀಗಾಗಿ ಎರಡನೇ ಮಹಾಯುದ್ಧದ ನಂತರ ಏರ್ಪಟ್ಟಂತಹ ಒಂದು ರಾಷ್ಟ್ರಗಳ ಪುನರ್ರಚನೆಯ ವಿಚಾರದಲ್ಲಿ ಬ್ರಿಟಿಷ್ ಸರ್ಕಾರ ಯಹೂದಿಗಳ ಪರ ನಿಂತದ್ದು ಯಹೂದಿಗಳಿಗೆ ವರವಾಗಿ ಪರಿಣಮಿಸುತ್ತದೆ. ಬ್ರಿಟನ್ ರಾಷ್ಟ್ರದಲ್ಲಿ ಕಾರ್ಮಿಕ ಪಕ್ಷ ಸ್ಥಾಪನೆಯಾದ ನಂತರ ಯಹೂದಿಗಳ ವಿಚಾರದಲ್ಲಿ ಅನುಕಂಪ ಅನ್ನೋದು ಹೆಚ್ಚುತ್ತಾ ಅವರ ಪರವಾದಂತಹ ಮಿತ್ರ ರಾಷ್ಟ್ರಗಳಿಂದ ಯಹೂದಿ ರಾಷ್ಟ್ರದ ನಿರ್ಮಾಣಕ್ಕೆ ಒತ್ತಾಯವನ್ನು ಮಾಡುವಂತಹ ಪ್ರಯತ್ನಗಳು ಹೆಚ್ಚಿಸಲಾಗಿ ಬ್ರಿಟನ್ ಮತ್ತು ಅಮೆರಿಕಗಳ ಒತ್ತಾಸೆಯ ಮೇರೆಗೆ ಯಹೂದಿಗಳಿಗೆ ಸ್ವತಂತ್ರ ರಾಷ್ಟ್ರವೊಂದನ್ನು ನಿರ್ಮಿಸಿಕೊಳ್ಳುವಂತಹ ಅನುಕೂಲತೆಯನ್ನು ಮಾಡಿಕೊಡೋದಕ್ಕೆ ಈ ಲೇಬರ್ ಪಕ್ಷ ಅಥವಾ ಕಾರ್ಮಿಕ ಪಕ್ಷ ಬ್ರಿಟನ್ನಲ್ಲಿ ಕಾರ್ಯಪ್ರವೃತ್ತವಾಗುತ್ತದೆ. ಬ್ರಿಟನ್ ಮತ್ತು ಮಿತ್ರ ರಾಷ್ಟ್ರಗಳ ಒತ್ತಾಯದ ಮೇರೆಗೆ ವಿಶ್ವಸಂಸ್ಥೆ ಯಹೂದಿ ರಾಷ್ಟ್ರ ನಿರ್ಮಾಣದ ಯೋಜನೆಯನ್ನು ಕೈಗೆತ್ತಿಕೊಳ್ಳುತ್ತದೆ. ದಿನೇ ದಿನೇ ಅತ್ಯಂತ ಜಟಿಲವಾಗುತ್ತಾ ಸಾಗುತ್ತಿದ್ದಂಥ ಪ್ಯಾಲೆಸ್ಟೈನ್ ಭಾಗದಲ್ಲಿನ ಸಮಸ್ಯೆಯನ್ನು, ಅಂದರೆ ಯಹೂದಿಗಳ ಮತ್ತು ಅರಬ್ಬರ ನಡುವಿನ ಸಂಘರ್ಷದ ವಿಚಾರವನ್ನು ತೀವ್ರವಾಗಿ ಪರಿಗಣಿಸಿದಂಥ ವಿಶ್ವಸಂಸ್ಥೆ
ತನ್ನ ಒಂದು ಯೋಜನೆಯನ್ನು ಸಿದ್ಧಪಡಿಸಲು ಸನ್ನದ್ಧವಾಗುತ್ತದೆ. ಬ್ರಿಟಿಷ್ ಸರ್ಕಾರ 1947ರ ಏಪ್ರಿಲ್ 2ರಂದು ಪ್ಯಾಲೆಸ್ಟೈನ್ ಸಮಸ್ಯೆಯನ್ನು ವಿಶ್ವಸಂಸ್ಥೆಗೆ ಒಪ್ಪಿಸಲಾಗಿ ವಿಶ್ವಸಂಸ್ಥೆ ಈ ಪ್ಯಾಲೆಸ್ಟೈನ್ ಸಮಸ್ಯೆಯನ್ನು ಬಗೆಹರಿಸೋದಕ್ಕಾಗಿ ಸಾಮಾನ್ಯ ಸಭೆಯ 11 ಸದಸ್ಯರನ್ನು ಒಳಗೊಂಡಂಥ ಒಂದು ಆಯೋಗವನ್ನು ನೇಮಿಸುತ್ತದೆ. ಈ ಆಯೋಗ ಇಲ್ಲಿ ಸಮೀಕ್ಷೆಯನ್ನು ನಡೆಸಿ, ಅಂದರೆ ಪ್ಯಾಲೆಸ್ಟೈನ್ನ ಭಾಗದಲ್ಲಿ ಸಮೀಕ್ಷೆಯನ್ನು ನಡೆಸಿ ಎರಡು ರೀತಿಯಾದಂಥ ಯೋಜನೆಗಳನ್ನು ಒಳಗೊಂಡ ವರದಿಯನ್ನು ವಿಶ್ವಸಂಸ್ಥೆಗೆ ಒಪ್ಪಿಸುತ್ತದೆ. ಈ ರೀತಿಯಾಗಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 11 ಜನ ಸದಸ್ಯರನ್ನು ಒಳಗೊಂಡಂಥ ಆಯೋಗವು ಪ್ಯಾಲೆಸ್ಟೈನ್ನ ಭಾಗದಲ್ಲಿ ಪರಿವೀಕ್ಷಣೆಯನ್ನು ಮಾಡಿ ತನ್ನ ಎರಡು ಯೋಜನೆಗಳ ವರದಿಯನ್ನು ವಿಶ್ವಸಂಸ್ಥೆಗೆ ಒಪ್ಪಿಸಿತು. ಇದರ ಪ್ರಕಾರ, ಒಂದು, ಬಹುಸಂಖ್ಯಾತರ ಯೋಜನೆಯನ್ನು ಪ್ಯಾಲೆಸ್ಟೈನ್ ಭಾಗದಲ್ಲಿ ಅರಬ್ ಮತ್ತು ಯಹೂದಿ ರಾಜ್ಯ ಎನ್ನುವಂಥ ಎರಡು ಭಾಗಗಳಾಗಿ ವಿಂಗಡಿಸುವುದು, ಇದರ ಜೊತೆಗೆ ಪವಿತ್ರವಾದ ಜೆರೂಸಲೇಂ ನಗರವನ್ನು ತಟಸ್ಥ ವಲಯವನ್ನಾಗಿ ಘೋಷಿಸಿ ಅದನ್ನು ಅಂತಾರಾಷ್ಟ್ರೀಯ ನಿಯಂತ್ರಣಕ್ಕೆ ಒಳಪಡಿಸುವಂತಹ ಸೂಚನೆ. ಇನ್ನೊಂದು, ಅಲ್ಪಸಂಖ್ಯಾತರ ಯೋಜನೆಯ ಶಿಫಾರಸಿನಂತೆ ಯಹೂದಿ ರಾಜ್ಯ ಮತ್ತು ಅರಬ್ ರಾಜ್ಯಗಳನ್ನು ಒಳಗೊಂಡ ಒಂದು ಸ್ವತಂತ್ರ ಒಕ್ಕೂಟವನ್ನು ಸ್ಥಾಪಿಸುವುದು ಎಂದು ಸಲ್ಲಿಸಲಾಗುತ್ತದೆ. ಆದರೆ 1947ರ ನವೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಈ ಸಮಿತಿಯು ನೀಡಿರುವಂಥ ಎರಡು ಬಹುಸಂಖ್ಯಾತ ಮತ್ತು ಅಲ್ಪಸಂಖ್ಯಾತ ಯೋಜನೆಗಳ ವರದಿಗಳ ಆಧಾರದ ಮೇಲೆ ಬಹುಸಂಖ್ಯಾತ ಯೋಜನೆಗೆ ಅಂಗೀಕಾರವನ್ನು ನೀಡಿ ಯಹೂದಿಗಳಿಗೆ ಸ್ವತಂತ್ರ ರಾಷ್ಟ್ರವೊಂದನ್ನು ಪ್ಯಾಲೆಸ್ಟೈನ್ನ ಭಾಗದಲ್ಲಿ ನಿರ್ಮಿಸಿಕೊಳ್ಳುವಂಥ ಬಹುಸಂಖ್ಯಾತ ಯೋಜನೆಗೆ ಅದು ಸಮ್ಮತಿಯನ್ನು ನೀಡುತ್ತದೆ. ಇಂತಹ ಈ ಯೋಜನೆಯನ್ನು ಯಹೂದಿಗಳು ಸ್ವೀಕಾರವನ್ನು ಮಾಡುತ್ತಾರೆ, ಒಪ್ಪಿಕೊಳ್ಳುತ್ತಾರೆ. ಆದರೆ ಅರಬರು ಈ ಎರಡೂ ರೀತಿಯಾದಂಥ ಯೋಜನೆಗಳನ್ನು ತಿರಸ್ಕರಿಸಿ ಪ್ಯಾಲೆಸ್ಟೈನ್ನ ಭಾಗದಲ್ಲಿ ಯಹೂದಿ ರಾಷ್ಟ್ರದ ನಿರ್ಮಾಣಕ್ಕೆ ಸಂಪೂರ್ಣವಾದಂಥ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ. ಈ ಎಲ್ಲ ಬೆಳವಣಿಗೆಗಳ ನಂತರ ಇಸ್ರೇಲ್ ರಾಷ್ಟ್ರದ ನಿರ್ಮಾಣದ ಒಂದು ವೇದಿಕೆ ಸಜ್ಜುಗೊಳ್ಳುತ್ತದೆ. 11 ಸದಸ್ಯರು ಇದ್ದ ವಿಶ್ವಸಂಸ್ಥೆಯ ಆಯೋಗವು ಪ್ಯಾಲೆಸ್ಟೈನ್ನ ಭಾಗದಲ್ಲಿ ಆದಷ್ಟು ಬೇಗ ಬ್ರಿಟನ್ನ ಮ್ಯಾಂಡೇಟ್ ವ್ಯವಸ್ಥೆ ಕೊನೆಗೊಂಡು ಸ್ವತಂತ್ರ ಪ್ಯಾಲೆಸ್ಟೈನ್ ರಾಷ್ಟ್ರ ನಿರ್ಮಾಣವಾಗಬೇಕೆಂದು ವರದಿಯನ್ನು ಸಲ್ಲಿಸುತ್ತದೆ. ಅದರ ಅನ್ವಯ 1948ರ ಮೇ 14ರಂದು ಬ್ರಿಟನ್ ತನ್ನ ಮ್ಯಾಂಡೇಟ್ ವ್ಯವಸ್ಥೆಯನ್ನು ಕೊನೆಗೊಳಿಸಿ ಪ್ಯಾಲೆಸ್ಟೈನ್ಗೆ ಬಿಡುಗಡೆಯನ್ನು ನೀಡುತ್ತದೆ. ಅದೇ ದಿನ ಯಹೂದಿಗಳು ವಿಶ್ವಸಂಸ್ಥೆಯ ಒಂದು ನಿರ್ದೇಶನದಂತೆ ಪ್ಯಾಲೆಸ್ಟೈನ್ ಭಾಗವನ್ನು ವಶಪಡಿಸಿಕೊಂಡು ತಮ್ಮ ಸರ್ಕಾರವನ್ನು ಸ್ಥಾಪನೆಯನ್ನು ಮಾಡುತ್ತಾರೆ. ಹೀಗಾಗಿ 1948ರ ಮೇ 14ರ ರಾತ್ರಿ ಸ್ವತಂತ್ರವಾದ ಯಹೂದಿಗಳ ಇಸ್ರೇಲ್ ರಾಷ್ಟ್ರ ಸ್ಥಾಪನೆಯಾಗುತ್ತದೆ. ಇಂತಹ ಈ ಒಂದು ರಾಷ್ಟ್ರಕ್ಕೆ ಯಹೂದಿಗಳು ಇಸ್ರೇಲ್ ಎಂಬ ಹೆಸರನ್ನು ಇಟ್ಟು ಸ್ವತಂತ್ರವಾದಂಥ ಇಸ್ರೇಲ್ ರಾಷ್ಟ್ರದ ನಿರ್ಮಾಣವನ್ನು ತಮ್ಮ ಆಶೋತ್ತರದ ರಾಷ್ಟ್ರವನ್ನು ಈಡೇರಿಸಿಕೊಳ್ಳುತ್ತಾರೆ. ಝಿಯೋನಿಸ್ಟ್ ಚಳವಳಿಯ ನೇತೃತ್ವವನ್ನು ವಹಿಸಿಕೊಂಡು ಸುದೀರ್ಘವಾದಂಥ ಹೋರಾಟವನ್ನು ನಡೆಸಿ ಇಸ್ರೇಲ್ ರಾಷ್ಟ್ರದ ನಿರ್ಮಾಣಕ್ಕೆ ಕಾರಣಕರ್ತನಾಗಿದ್ದಂಥ ಡಾಕ್ಟರ್ ಚೈಮ್ ವಿಜ್ಮನ್ ಈಗ ಇಸ್ರೇಲ್ನ ಪ್ರಥಮ ಅಧ್ಯಕ್ಷನಾಗಿ ನೇಮಕವಾಗುತ್ತಾರೆ. ಆನಂತರ ಇದೇ ಝಿಯೋನಿಸ್ಟ್ ಚಳವಳಿಯ ಇನ್ನೊಬ್ಬ ನಾಯಕನಾಗಿದ್ದಂಥ ಡಾಕ್ಟರ್ ಬೆನ್ ಗುರಿಯನ್ ಇಸ್ರೇಲ್ನ ಪ್ರಥಮ ಪ್ರಧಾನಿಯಾಗಿ ನೇಮಕವಾಗುತ್ತಾರೆ. ಈ ರೀತಿಯಾಗಿ ಸ್ಥಾಪನೆಯಾದಂಥ ಯಹೂದಿಗಳ ಇಸ್ರೇಲ್ ರಾಷ್ಟ್ರ ಟೆಲ್ ಅವೀವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ಳುತ್ತದೆ. ಆನಂತರದ ಬೆಳವಣಿಗೆಗಳಲ್ಲಿ ನಿರಂತರ ಸಂಘರ್ಷದ ತರುವಾಯ ಅರಬ್ ಇಸ್ರೇಲ್ ಯುದ್ಧಗಳ ಅವಧಿಯಲ್ಲಿ ಗಳಿಸಿಕೊಂಡಂತಹ ಪ್ರದೇಶಗಳಲ್ಲಿ ಜೆರೂಸಲೇಂ ಕೂಡ ಒಂದಾಗಿದ್ದು ಯಹೂದಿಗಳ ಮಹತ್ವಾಕಾಂಕ್ಷೆಯಾದಂಥ ಜೆರೂಸಲೇಮನ್ನು 1996ರಿಂದ ರಾಜಧಾನಿಯನ್ನಾಗಿ ಮಾಡಿಕೊಂಡು ಪ್ಯಾಲೆಸ್ಟೈನ್ನ ಭಾಗದಲ್ಲಿ ಇಸ್ರೇಲ್ ರಾಷ್ಟ್ರದ ವ್ಯಾಪ್ತಿ ಅನ್ನೋದು ಹೆಚ್ಚುತ್ತಾ ಇಸ್ರೇಲ್ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸುವಲ್ಲಿ
ಯಶಸ್ವಿಯಾಗುತ್ತೆ. ಇಂತಹ ನೂತನ ಇಸ್ರೇಲ್ ರಾಷ್ಟ್ರಕ್ಕೆ ಅಮೇರಿಕ, ಇಂಗ್ಲೆಂಡ್, ಫ್ರಾನ್ಸ್, ರಷ್ಯಾ ಮೊದಲಾದಂಥ ಬಲಿಷ್ಠ ರಾಷ್ಟ್ರಗಳು ಮನ್ನಣೆಯನ್ನು ನೀಡಿ ವಿಶ್ವದಲ್ಲಿ ಗುರುತರವಾದ ಸ್ಥಾನವನ್ನು ಇಸ್ರೇಲ್ಗೆ ನೀಡುತ್ತವೆ. ಹಾಗೂ 1949ರ ವೇಳೆಗೆ ವಿಶ್ವಸಂಸ್ಥೆ ಇಸ್ರೇಲ್ಗೆ ತನ್ನ ಕಾಯಂ ಸದಸ್ಯತ್ವವನ್ನು ಕೂಡ ನೀಡಿ ಅದಕ್ಕೆ ಮಾನ್ಯತೆಯನ್ನು ನೀಡುತ್ತದೆ. ಆದರೆ ಅರಬ್ ರಾಷ್ಟ್ರಗಳು ಇದನ್ನು ವಿರೋಧಿಸಿ, ಪ್ಯಾಲೆಸ್ಟೈನ್ನ ಭಾಗದಲ್ಲಿ ಯಹೂದಿಗಳ ಇಸ್ರೇಲ್ ರಾಷ್ಟ್ರದ ನಿರ್ಮಾಣವನ್ನು ವಿರೋಧಿಸಿ ನಿರಂತರ ಸಂಘರ್ಷಗಿಡಿಯುತ್ತವೆ. 7 ಅರಬ್ ರಾಷ್ಟ್ರಗಳು ಇದಕ್ಕೆ ವಿರುದ್ಧವಾಗಿ ಸಂಘಟಿಸಲ್ಪಟ್ಟು ಅರಬ್ ಲೀಗನ್ನು ಸ್ಥಾಪನೆಯನ್ನು ಮಾಡಿಕೊಳ್ಳುತ್ತೆ 1945ರಲ್ಲಿ. ಈ ರೀತಿಯಾಗಿ ಇಸ್ರೇಲ್ ಸ್ಥಾಪನೆಯ ವಿರುದ್ಧ ಸಂಘರ್ಷವನ್ನು ಕೈಗೆತ್ತಿಕೊಂಡಂತಹ ಅರಬ್ ರಾಷ್ಟ್ರಗಳು ಅರಬ್ ಲೀಗ್ನ ಮೂಲಕವಾಗಿ ನಿರಂತರವಾದಂತಹ ಸಂಘರ್ಷಕ್ಕಿಳಿದು ಅದು ಪ್ರಸ್ತುತ ಸ್ಥಿತಿಯವರೆಗೆ ಅನೇಕ ಕದನಗಳಿಗೆ ಕಾರಣವಾಗುತ್ತದೆ. ಈ ರೀತಿಯಾಗಿ ಪ್ಯಾಲೆಸ್ಟೈನ್ನ ಭಾಗದಲ್ಲಿ ಯಹೂದಿಗಳಿಗೆ ಸ್ವತಂತ್ರ ರಾಷ್ಟ್ರದ ನಿರ್ಮಾಣಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದಂಥ ಅರಬ್ಬರು ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿ ತಮ್ಮ ಮೂಲ ನೆಲೆಯನ್ನು ಕಳೆದುಕೊಂಡು ಮಧ್ಯಪ್ರಾಚ್ಯದಲ್ಲಿ ಸುದೀರ್ಘವಾದಂಥ ಅರಬ್ ಇಸ್ರೇಲ್ ಸಂಘರ್ಷಕ್ಕೆ ಎಡೆ ಮಾಡಿಕೊಡುತ್ತಾರೆ. ಆದಾಗ್ಯೂ ಕೂಡ ಯಹೂದಿಗಳ ಈ ಇಸ್ರೇಲ್ ರಾಷ್ಟ್ರ ತನ್ನ ಸಾಮರ್ಥ್ಯವನ್ನು ತೋರುತ್ತಾ ಇಸ್ರೇಲ್ನ ಸಮಗ್ರತೆಯನ್ನು ಮತ್ತು ಯಶಸ್ಸನ್ನು ಮುಂದುವರಿಸಿಕೊಂಡು ಬರುತ್ತೆ.